ಮನೆ ಓಪನಿಂಗ್ ಪ್ಲಾನ್ ಮಾಡಬೇಕು. ಬ್ಯೂಟಿ ಮೇಂಟೈನ್ ಮಾಡಲಿಕ್ಕೆ ಏನೇನು ತಿಂತೀನೋ ಸೊ ಅದೆಲ್ಲ ತಿಳ್ಕೊಂಡೇ ತಿಂತೀನಿ. ಸೊ ಮಕ್ಕಳೇನ ಅಷ್ಟು ಟೈಟಾಗಿ ಇಟ್ಕೋಬಾರ್ದಪ್ಪ. ನಿಮ್ಮ ಹೇರ್ ತುಂಬಾ ಲಾಂಗ್ ಇದೆ, ತುಂಬಾ ಚೆನ್ನಾಗಿ ಇಟ್ಕೊಂಡಿದ್ದೀರಾ, ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡ್ತಾ ಇದ್ದೀರಾ. ಹೇರ್ಗೆ ಬರೀ ಹಚ್ಕೊಳ್ಳೋದು ಆ ಥರ ಅಷ್ಟೇ ಮಾಡೋದಿಲ್ಲ, ಆರಾಮ್ಸೆ ಮನೇಲಿ ಇಟ್ಕೋಬೋದಲ್ಲ. ಯಾಕೆ ಕಳ್ಸಿದ್ರಿ ಸಿನಿಮಾನ? ಮನೆ ಎಲ್ಲ ಬೇಗ ಬೇಗ ಎಲ್ಲ ಕೆಲಸ ಮುಗಿಸ್ತಾ ಇದ್ದೀವಿ. ಹಾ, ನೋಡ್ಬೇಕು ಯಾವ್ದು ಸೂಟ್ ಆಗತ್ತೆ ಯಾವ್ದಿಲ್ಲ ಅಂತ. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ನಾನು ಇವತ್ತು ಬೆಳಗ್ಗೆಯಿಂದ ವ್ಲಾಗ್ ಮಾಡ್ತಾ ಇದ್ದೀನಿ. ಸಿನಿಮಾನ ಬೆಳಗ್ಗೆನೆ ಸ್ಕೂಲಿಗೆ ಕಳಿಸ್ಕೊಟ್ಟೆ, ತಿಂಡಿ ತಿಂದ್ಬಿಟ್ಟು ಸ್ವಲ್ಪ ಮನೇನ ಡೀಪ್ ಕ್ಲೀನ್ ಮಾಡೋಣ ಅಂತ ಹೇಳ್ಬಿಟ್ಟು. ಸೊ ನಾವು ಇನ್ನೂ ಈ ಮನೆ ಬಿಟ್ಟೋಗೋದು ಲೇಟ್ ಆದ್ರೂ ಮನೆ ಗಲೀಜಾಗ್ತಾ ಇರುತ್ತೆ, ಕ್ಲೀನ್ ಮಾಡ್ಕೋತಾನೆ ಇರಬೇಕು. ಮಕ್ಕಳು ಬೇರೆ ಇರ್ತಾರಲ್ವ, ಅದು ಇದು ಇರ್ತೀನಿ ಮುರ್ತಾನೆ ಇರ್ತಾರೆ, ಹಾಗಾಗಿ ಸ್ವಲ್ಪ ಕ್ಲೀನಿಂಗ್ ಮಾಡ್ಕೊಂಬಿಡೋಣ ಅಂತ. ನಮ್ಮ ಮನೇನ 15 ಡೇಸ್ಗೆ ಅಥವಾ 20 ಡೇಸ್ಗೆ ಒಂದ್ಸಲ ಡೀಪ್ ಕ್ಲೀನಿಂಗ್ ಮಾಡಿಸ್ತಾ ಇರ್ತೀನಿ. ನಾನಾದರೂ ಮಾಡ್ತೀನಿ ಅಥವಾ ಮನೇಲಿ ಆಂಟಿ ಇರ್ತಾರ, ಸೊ ಅವ್ರ ಕೈಲಾದರೂ ಮಾಡಿಸ್ತೀನಿ. ಚಿನ್ನಿಮಾನ ಕೂಡ ನೋಡ್ಕೋಬೇಕಲ್ವಾ, ಸೊ ಅವಳನ್ನು ಸುಧಾರಿಸಿದ್ರೆ ಅಷ್ಟರಲ್ಲಿ ನಾನೇ ಕ್ಲೀನ್ ಮಾಡ್ಕೊಂಬಿಡ್ತೀನಿ. ಡೀಪ್ ಕ್ಲೀನಿಂಗ್ ಅಂದರೆ ಫ್ಯಾನ್ಗಳೆಲ್ಲ ಕ್ಲೀನ್ ಮಾಡ್ಕೋತೀನಿ, ಜೊತೆಗೆ ಕಿಟಕಿಗಳು. ಇಲ್ಲಿ ವೆಹಿಕಲ್ಸ್ ಎಲ್ಲ ಓಡಾಡ್ತಾ ಇರುತ್ತೆ, ಧೂಳೆಲ್ಲ ಜಾಸ್ತಿ ಬರುತ್ತೆ, ಹಂಗಾಗಿ ಚಿನ್ನಿಮಾ ಆ ಕಿಟಕಿಗಳನ್ನ ಹಿಡ್ಕೊಂಡ್ಬಿಟ್ಟು ಹತ್ತದೆಲ್ಲ ಮಾಡ್ತಿರ್ತಾಳೆ. ಸೊ ಆ ಧೂಳೆಲ್ಲ ಅವಳು ಕೈಗೆ ಅಂಟ್ಕೊಳ್ಳುತ್ತೆ, ಹಾಗಾಗಿ ಯಾವಾಗವಾಗ ಧೂಳಾಗಿರುತ್ತೋ ಒನ್ ಟೈಮ್ ಶೆಡ್ಯೂಲ್ ಮಾಡ್ಕೊಂಡ್ಬಿಟ್ಟು ಕ್ಲೀನ್ ಮಾಡ್ಕೋತೀನಿ. ಕೆಲವರು ನನಗೆ ಕೇಳ್ತಿರ್ತಾರೆ, ಈ ಕೆಲಸಗಳನ್ನೆಲ್ಲ ಯಾವಾಗ ಮಾಡ್ಕೋತೀರಾ ನೀವು, ತೋರಿಸೋದೇ ಇಲ್ಲ ಅಂತ ಹೇಳಿಬಿಟ್ಟು. ನೋಡಿ, ಕೆಲವೊಂದ್ಸಲ ಮಕ್ಕಳು ಮಲಗಿರ್ಬೇಕಾದ್ರೆ ಮಧ್ಯಾಹ್ನ ಟೈಮ್ನಲ್ಲಿ ಮಾಡ್ತಾ ಇರ್ತೀನಿ, ಇಲ್ಲ ಅಂತ ಹೇಳಿದ್ರೆ ಬೆಳಗ್ಗಿನ ಜಾವ 6 ಗಂಟೆಗೆ ಎದ್ದೊಳ್ತೀನಿ. ಕೆಲವೊಂದ್ಸಲ ಕ್ಲೀನ್ ಮಾಡಬೇಕಂತಲೇ ಎದ್ದೇ ಇರ್ತೀನಿ, ಆ ಟೈಮ್ನಲ್ಲಿ ಮಾಡ್ಕೊಳ್ತೀನಿ. ಏಕೆಂದರೆ ಮಕ್ಕಳಿದ್ರೆ ಅವ್ರಿಗೂ ಡಸ್ಟ್ ಅಲ್ವಾ, ಹಾಗಾಗಿ ಒಂದು ರೂಮ್ನಲ್ಲಿ ಅವ್ರನ್ನ ಮಲಗಿಸ್ಬಿಟ್ಟು ಈ ಕೆಲಸಗಳನ್ನ ಮಾಡ್ತೀನಿ ನಾನು. ಫ್ರೆಂಡ್ಸ್, ಈಗ ಹೊರಗಡೆ ಬಿಸಿಲಿರೋದ್ರಿಂದ ಧೂಳೆಲ್ಲ ಬಂದ್ಬಿಡುತ್ತೆ, ಹಾಗಾಗಿ ಇದು ನೀರು ಹಾಕಿ ಕ್ಲೀನ್ ಮಾಡಬೇಕು. ಹೋಗಲ್ಲ ರಜ, ತುಂಬ ಕಲೆ ಕುತ್ಕೊಂಡಿದೆ, ಇನ್ನೂ ಅಂಟ್ಕೊಂಡಿದ್ದೀನಿ. ಹೋಗಲ್ಲ, ಕ್ಲೀನ್ ಮಾಡೋಣ ಆಮೇಲೆ. ಫ್ರೆಂಡ್ಸ್, ಕ್ಲೀನಿಂಗ್ ಮಾಡೋ ಟೈಮ್ನಲ್ಲಿ ಅವನನ್ನು ಸಪ್ರೇಟ್ ರೂಮಲ್ಲಿ ಹಾಕಿಬಿಟ್ಟು ಸ್ವಲ್ಪ ಡೋರ್ ಮುಂದೆ ಹಾಕ್ಕೊಂಡ್ಬಿಡ್ತೀವಿ, ಯಾಕೆಂದರೆ ಅಲ್ಲಿ ಮಲಗಿಸ್ಬಿಟ್ಟು ಕ್ಲೀನ್ ಮಾಡಿದ್ರೆ ಅದು ಡಸ್ಟ್ ಎಲ್ಲ ಹೋಗ್ಬಿಡುತ್ತೆ ಅನ್ನೋದಕ್ಕೋಸ್ಕರ. ಹೊರಗಡೆ ಬಿಸಿಲು ಬೇರೆ ಜಾಸ್ತಿ ಇದೆ ಇಲ್ಲ ಅಂತ ಹೇಳಿಬಿಟ್ಟು ಫ್ಯಾನ್ ತಡ್ಕೊಳಕ್ಕೆ ಆಗ್ತಾಯಿಲ್ಲ, ಬಿಸಿ ಗಾಳಿ ಬರ್ತಾ ಇದೆ, ಅದಕ್ಕೆ ಎ ಸಿ ಆನ್ ಮಾಡಿಬಿಟ್ಟು ಅದನ್ನೆಟ್ ಹಾಕಿ ಮಲಗಿಸ್ಬಿಟ್ಟಿದ್ದೀನಿ. ಇವತ್ತು ಅದು ಅಲ್ಲದೆ ಸ್ನಾನ ಮಾಡಿಸೋರು ಕೂಡ ಬಂದಿರಲಿಲ್ಲ, ನಾನು ರಾಜುನೇ ಕುತ್ಕೊಂಡು ತಲೆಗೆ ಬೇರೆ ಎಣ್ಣೆ ಹಚ್ಚಿಬಿಟ್ಟಿದ್ದೀನಿ ಬೆಳಗ್ಗೆನೆ ಬರ್ತಾರೇನೋ ಅಂತ, ಅವ್ರು ನೋಡಿದ್ರೆ ಬಂದೇ ಇಲ್ಲ. ಇನ್ನು ತುಂಬ ಎಣ್ಣೆ ಹಚ್ಚಿ ಹಾಗೆ ಬಿಡೋದು ಚೆನ್ನಾಗಿರಲ್ಲ ಅಂತ ಹೇಳಿಬಿಟ್ಟು ತಲೆ ಸ್ನಾನ ನಾನು ರಾಜು ಕುತ್ಕೊಂಡು ಫಸ್ಟ್ ಟೈಮ್ ತಲೆ ಸ್ನಾನ ಮಾಡಿಸಿದ್ದೆ ಅವನಿಗೆ, ತಲೆ ಸ್ನಾನ ಮಾಡಿಸಿ ಮಲಗಿಸಿದ್ದೀವಿ. ಆ್ಯಂಡ್ ಸಿನಿಮಾ ಇನ್ನೊಂದು 2 ಅವರ್ಸಲ್ಲಿ ಬರ್ತಾಳೆ, ಅಷ್ಟರಲ್ಲಿ ಎಲ್ಲ ಕೆಲಸ ಮುಗಿಸ್ಕೊಬೇಕು. ಆ್ಯಂಡ್ ಇನ್ನು ಕೆಲವು ಜನರು ಏನು ಅನ್ಕೋತಾ ಇದ್ದಾರೆ ಗೊತ್ತಾ, ಈ ಸಮ್ಮರ್ ಕ್ಯಾಂಪಿಗೆ ಯಾಕೆ ಕಳಿಸಿದ್ರಿ, ಆರಾಮ್ಸೆ ಮನೇಲಿ ಇಟ್ಕೋಬೋದಲ್ಲ, ಯಾಕೆ ಕಳಿಸಿದ್ರಿ ಸಿನಿಮಾನ, ನಮ್ಗೆ ತುಂಬ ಬೇಜಾರಾಗ್ತದೆ ಅಂತ ಹೇಳಿ ಕಾಮೆಂಟ್ಸ್ ಮಾಡಿದ್ದಾರೆ. ನೋಡಿ, ಸಮ್ಮರ್ ಕ್ಯಾಂಪಿಗೆ ಅವಳಿಗೆ ಓದಕ್ಕೆ ಕಳಿಸಿಲ್ಲ, ನಾನು ಆಟಾಡಕ್ಕೆ ಕಳಿಸಿರೋದು. ಸೊ ಇಲ್ಲಿ ಮನೇಲಿದ್ದರೆ ಅವಳಿಗೆ ತುಂಬ ಬೋರ್ ಆಗುತ್ತೆ, ಬರೀ ಟಿ ವಿ ನೋಡ್ತಾ ಇರಬೇಕು, ಡ್ರಾಯಿಂಗ್ ಮಾಡ್ತಾ ಇರಬೇಕಂದ್ರೆ ಅವಳಿಗೂ ಹೆಂಗೆ ಇರಬೇಡ ಅಲ್ವಾ, ಫ್ರೆಂಡ್ಸ್ ಯಾರೂ ಇಲ್ಲ. ಸೊ ಅಲ್ಲಾದರೂ ಆದರೆ ಸ್ವಲ್ಪ ಫ್ರೆಂಡ್ಸ್ ಎಲ್ಲರೂ ಸಿಗ್ತಾರೆ, ದೊಡ್ಡ ದೊಡ್ಡ ಮಕ್ಕಳ ಜೊತೆ ಎಲ್ಲ ಆಟಾಡ್ಬೋದು, ಅವಳ ಏಜ್ ಮಕ್ಕಳ ಜೊತೆ ಆಟಾಡ್ಬೋದು, ಕೆಲವೊಂದು ಆ್ಯಕ್ಟಿವಿಟೀಸ್ ಎಲ್ಲ ಮಾಡಿಸ್ತಾರೆ. ನಾನು ಅದನ್ನೆಲ್ಲ ಮನೇಲಿ ಪ್ರತಿದಿನ ಮಾಡ್ಸೋಕ್ಕಾಗಲ್ಲ, ಅಷ್ಟೊಂದು ಟೈಮ್ ಇಲ್ಲ ನನಗೆ, ಹಾಗಾಗಿ ಅಲ್ಲಿ ಸಮ್ಮರ್ ಕ್ಯಾಂಪಿಗೆ ಕಳಿಸಿರೋದು. ಮತ್ತೆ 3 ಅವರ್ಸ್ ಅವಳು ಎಷ್ಟು ಖುಷಿಯಾಗಿ ಹೋಗ್ತಾಳು ಗೊತ್ತಾ, ಮೇನ್ ಕಲರ್ ಡ್ರೆಸ್ ಇದೆ ಅಲ್ವಾ ಅವಳಿಗೆ, ಅದು ತುಂಬ ಖುಷಿ, ದಿನ ಆಗದೆ ಅದು ಕಬೋರ್ಡಲ್ಲಿರೋದೆಲ್ಲ ತೆಗೆದುಬಿಡ್ತಾಳು ಅವಳು, ನಂಗೆ ಈ ಡ್ರೆಸ್ ಬೇಡ, ಈ ಪ್ಯಾಂಟ್ ಬೇಡ, ಈ ಹೇರ್ ಕ್ಲಿಪ್ ಬೇಡ ಅಂತ. ಸೊ ಅವಳು ಖುಷಿಯಾಗಿ ಹೋಗ್ತಾ ಇದ್ದಾಳೆ, ಎಂಜಾಯ್ ಮಾಡ್ತಿದ್ದಾಳೆ. ಸೊ ಮಕ್ಕಳೇನ ಅಷ್ಟು ಟೈಟಾಗಿ ಇಟ್ಕೋಬಾರ್ದಪ್ಪ, ಬರೀ ಮನೇಲೇ ಇಡೋದು, ಹೊರಗಡೆ ಅಂತೂ ಬಿಡೋದಿಲ್ಲ, ಅಟ್ ಲೀಸ್ಟ್ ಸಮ್ಮರ್ ಕ್ಯಾಂಪಲ್ಲಾದರೂ ಹೋಗಿ ಎಂಜಾಯ್ ಮಾಡಲಿ, ಮರಳಲ್ಲೆಲ್ಲ ಆಟ ಆಡೋದು ಅದೆಲ್ಲ ಚೆನ್ನಾಗಿರುತ್ತೆ. ಸೊ ನಾವೀಗ ಫಾರ್ಮ್ ಹೌಸ್ಗೆ ಹೋಗಿ ಅವಳನ್ನು ಡೈಲಿ ಕರ್ಕೊಂಡು ಹೋಗೋಕ್ಕಾಗಲ್ಲ, ಅಟ್ ಲೀಸ್ಟ್ ಸ್ಕೂಲಲ್ಲಾದರೂ ಆಟ ಆಡಲಿ ಅಂತ ಹೇಳಿ ಕಳಿಸಿದ್ದೀವಿ ಅಷ್ಟೇ, ಅದು ಬಿಟ್ಟರೆ ಓದಿಸೋದಕ್ಕಂತೆ ಅಲ್ಲ. ಫ್ರೆಂಡ್ಸ್, ಈಗ ಮನೆಯೆಲ್ಲ ಕ್ಲೀನಿಂಗ್ ಆಯಿತು, ಈಗ ಸ್ವಲ್ಪ ಬಾತ್ರೂಮ್ ಒಂದೇ ಕ್ಲೀನ್ ಮಾಡ್ಕೋಬೇಕು, ಅದನ್ನು ಕ್ಲೀನ್ ಮಾಡಿ ಸ್ನಾನ ಮಾಡಬೇಕು. ಆ್ಯಂಡ್ ನಾನು ಅಂದ್ಕೊಳ್ತಾ ಇದ್ದೆ, ಈಗ ನಾವು ಹೊಸ ಮನೆಗೆ ಹೋಗ್ತಾ ಇದ್ದೀವಲ್ವ, ಅಲ್ಲಿ ನೋಡಿದ್ರೆ ಒಂದು 4 ಬಾತ್ರೂಮ್ಗಳೇನೋ ಇದೆ, ಹೆಂಗಪ್ಪ ಇದನ್ನು ಕ್ಲೀನ್ ಮಾಡೋದು ಅಂತ ಯೋಚನೆ ಆಗಿಬಿಟ್ಟಿತ್ತು. ಸೊ ರಾಜು ಇದ್ದು ಏನಾದರೂ ಆಪ್ಷನ್ ಹುಡ್ಕೋಣ, ಯೋಚನೆ ಮಾಡಬೇಡ ನೀನು ಅಂತ ಇದ್ದರು.
ಸೊ ಹಾಗೆ ನಾವು ಸರ್ಚ್ ಮಾಡಬೇಕಾದ್ರೆ ನಮಗೆ ಅಗಾರೋದಲ್ಲಿ ಈ ಎಲೆಕ್ಟ್ರಿಕ್ ಸ್ಪಿನ್ ಸ್ಕ್ರಬ್ಬರ್ ಸಿಕ್ತು. ಹಬ್ಬ, ನನಗೆ ಆವಾಗ ಸ್ವಲ್ಪ ಸಮಾಧಾನ ಆಯಿತು. ಇನ್ಮೇಲಿಂದ ಕ್ಲೀನಿಂಗ್ ಎಲ್ಲ ತುಂಬಾ ಈಸಿ ಆಗಿಬಿಡುತ್ತೆ. ಅಲ್ಲಿ 4 ಬಾತ್ರೂಮ್ಗಳಿದೆ ಅಲ್ವಾ, ಸೊ ಕ್ಲೀನಿಂಗ್ ಮಾಡೋದು ಅಂದರೆ ಅಷ್ಟೊಂದು ಈಸಿ ಅಲ್ಲ. ಅದಕ್ಕಾಗಿ ಈ ರೀತಿ ಎಲೆಕ್ಟ್ರಿಕ್ ಸ್ಕ್ರಬ್ಬರ್ ಇತ್ತು ಅಂದರೆ ತುಂಬಾ ಹೆಲ್ಪ್ ಆಗುತ್ತೆ. ಇನ್ನು ನಾವು ಡೈರೆಕ್ಟಾಗಿ ಇದನ್ನು ಹ್ಯಾಂಡಲ್ ಈ ರೀತಿ ಇಟ್ಕೊಂಡೇ ಯೂಸ್ ಮಾಡ್ಬೋದು, ಇಲ್ಲ ನಮಗೆ ಉದ್ದ ಬೇಕು ಅಂದ್ಕೊಡಿ. ಸೊ ಈ ಥರ ಕೊಟ್ಟಿದ್ದಾರೆ, ಎಷ್ಟು ಉದ್ದ ಬೇಕೋ ಅಷ್ಟು ಉದ್ದಕ್ಕೆ ಅಡ್ಜಸ್ಟ್ ಮಾಡ್ಕೊಂಡ್ಬಿಟ್ಟು ಇದನ್ನು ಹಾಕಿ ಯೂಸ್ ಮಾಡ್ಬೋದು. ಎರಡು ಥರನೂ ಇದನ್ನು ಯೂಸ್ ಮಾಡ್ಬೋದು. ಇನ್ನು ಇದರ ಜೊತೆಗೆ ನಮಗೆ ಇಷ್ಟೊಂದು ಕೊಟ್ಟಿರ್ತಾರೆ, ಇದರಲ್ಲಿ ನಮಗೆ ಈ ಥರ ಬ್ರಷ್ಗಳು ಬಂದಿರುತ್ತೆ, ಒಂದೆರಡು ಬ್ರಷ್ ಇರುತ್ತೆ, ಈ ಥರ ಸ್ಕ್ರಬ್ಬರು. ಇದು ಕಿಚನ್ ಕ್ಲೀನ್ ಮಾಡಲಿಕ್ಕೆ ಅಂದರೆ ಕಿಚನಲ್ಲಿ ಟೈಲ್ಸ್ ಎಲ್ಲ ಫುಲ್ ಗಲೀಜಾಗಿಬಿಟ್ಟಿರುತ್ತೆ ಎಣ್ಣೆ ಕಲ್ಲುಗಳೆಲ್ಲ, ಸೊ ಅದನ್ನು ಕ್ಲೀನ್ ಮಾಡಲಿಕ್ಕೆ. ಮತ್ತು ಈ ಥರ ಸ್ಪಾಂಜ್ ಇರುತ್ತೆ, ಕೆಲವೊಂದು ಸ್ಕ್ರ್ಯಾಚಸ್ ಎಲ್ಲ ಬೀಳುತ್ತಲ್ವ, ಸೊ ಅಂಥದ್ದು ಸಾಫ್ಟಾಗಿ ಕ್ಲೀನ್ ಮಾಡಬೇಕು. ವುಡನ್ನೆಲ್ಲ ಕ್ಲೀನ್ ಮಾಡಬೇಕು ಅಂದರೆ ಈ ಥರ ಸಾಫ್ಟ್ ಆಗಿರಬೇಕು. ಅದಕ್ಕಾಗಿ ಈ ಥರ ಸ್ಪಾಂಜ್ ಕೊಟ್ಟಿದ್ದಾರೆ. ಇನ್ನೊಂದು ಬಟ್ಟೆಗೆ ಒಂದು ಕೊಟ್ಟಿದ್ದಾರೆ, ಕವರ್ ಪಾಲಿಶ್ ಮಾಡಲಿಕ್ಕೆ ಅಥವಾ ಮನೇಲಿರೋದು ಯಾವುದಾದ್ರು ವಸ್ತುಗಳು ನೀಟಾಗಿ ಪಾಲಿಷ್ ಮಾಡಲಿಕ್ಕೆ ಅಂತ ಹೇಳ್ಬಿಟ್ಟು ಇದನ್ನು ಕೊಟ್ಟಿದ್ದಾರೆ. ಈ ರೀತಿ ಸುಮಾರು ಬ್ರಷ್ಗಳು, ಸ್ಪಾಂಜ್ಗಳು, ಸ್ಕ್ರಬ್ಬರ್ಗಳು ಇದೆ. ಜೊತೆಗೆ ಇದು ನಾವೇನಂದರೆ ಇದನ್ನು ಕನೆಕ್ಟ್ ಮಾಡಿಬಿಟ್ಟು ಆ ವೈರೆಲ್ಲ ಎಳ್ಕೊಂಡು ಹೋಗ್ಬಿಟ್ಟು ಕ್ಲೀನ್ ಮಾಡೋದಂತೂ ಅಲ್ವೇ ಅಲ್ಲ. ಸೊ ಈ ರೀತಿ ನಮಗೆ ಚಾರ್ಜರ್ ಕೊಟ್ಟಿರ್ತಾರೆ, ಫಸ್ಟ್ ಇದನ್ನು ನಾವು ಚೆನ್ನಾಗಿ ಚಾರ್ಜ್ ಮಾಡ್ಕೊಂಡ್ಬಿಟ್ಟು ಎಲ್ಲಿ ಬೇಕೋ ಅಲ್ಲಿ ಇಟ್ಕೊಂಡು ಯೂಸ್ ಮಾಡ್ಕೋಬಹುದು. ಜೊತೆಗೆ ನಾವು ಇದನ್ನೆಲ್ಲ ಯೂಸ್ ಮಾಡಾದಮೇಲೆ ಎಲ್ಲಂದರೆ ಅಲ್ಲಿ ಇಟ್ಬಿಟ್ರೆ ಅದು ಮನೆಯಲ್ಲಿ ಮಿಸಿ ಮಿಸಿಯಾಗಿ ಕಾಣುತ್ತೆ. ವಾಲ್ ಮೌಂಟ್ ಕೊಟ್ಟಿರ್ತಾರೆ, ಇದನ್ನು ಅಂಟಿಸ್ಬಿಟ್ಟು ಇದಕ್ಕೆ ಹ್ಯಾಂಗ್ ಮಾಡಿದ್ರೆ ಆಯಿತು. ಸೊ ಒಂದು ಮೂಲೆಯಲ್ಲಿ ಇರುತ್ತೆ ಇದು. ಸೊ ಇದಿಷ್ಟು ನೋಡಿ ಎಷ್ಟು ಪುಟ್ಟದಾಗಿದೆ ಅಂತ. ಸೊ ಇದರಿಂದ ನಾವು ಬಾತ್ರೂಮ್ ಕ್ಲೀನ್ ಮಾಡ್ಬೋದು. ನನಗೆ ಮೇಯ್ನಾಗಿ ಅಲ್ಲಿ ಬಾತ್ ಟಬ್ ಇದೆ, ಅದು ಸ್ವಲ್ಪ ಕ್ಲೀನಿಂಗ್ ಮಾಡೋದೇ ಚಿಂತೆ ಆಗಿಬಿಟ್ಟಿದ್ದು, ದೊಡ್ಡದಿದೆ ಅಲ್ವಾ. ನಮ್ಮ ಬಾತ್ರೂಮ್ ಕೂಡ ಅಷ್ಟೇ, ಸ್ವಲ್ಪ ಲೆಂತ್ ಎಲ್ಲ ಉದ್ದ ಜಾಸ್ತಿ ಇದೆ, ಅದಕ್ಕೆ ಕ್ಲೀನ್ ಮಾಡಲಿಕ್ಕೆ ಈ ಥರ ಒಂದು ಸ್ಕ್ರಬ್ಬರ್ ಇದ್ದರೆ ತುಂಬಾ ಹೆಲ್ಪ್ ಆಗುತ್ತೆ. ಆ್ಯಂಡ್ ಕ್ಲೀನಿಂಗ್ ಕೂಡ ಬೇಗನೇ ಆಗುತ್ತೆ. ಅದಕ್ಕಾಗಿ ತರಿಸ್ಕೊಂಡಿದ್ದೀನಿ ಇದನ್ನು ನಾನು ಅಗೌರದಲ್ಲಿ. ಇದರಲ್ಲಿ ಎರಡು ಥರ ಸ್ಪೀಡನ್ನು ಅಡ್ಜಸ್ಟ್ ಮಾಡಬಹುದು, ಒಂದು ಮೀಡಿಯಮ್ಮು, ಇನ್ನೊಂದು ತುಂಬ ಸ್ಪೀಡಾಗಿ ತಿರುಗುತ್ತೆ. ಸಿಂಕ್ ಡ್ರೈನರನ್ನು ಕ್ಲೀನ್ ಮಾಡಲಿಕ್ಕೆ ಈ ರೀತಿ ಬ್ರಷನ್ನು ಕೊಟ್ಟಿದ್ದಾರೆ. ಈ ರೀತಿಯಾದಂತಹ ಬ್ರಷ್ ನೋಡೇ ಇರಲಿಲ್ಲ, ಸರಿ ಅಂತ ಹೇಳ್ಬಿಟ್ಟು ಒಂದ್ಸಲ ಯೂಸ್ ಮಾಡಿದೆ, ಎಷ್ಟು ಚೆನ್ನಾಗಿದೆ ಗೊತ್ತಾ. ಇನ್ನು ಮೇಲ್ಗಡೆ ಯೂಸ್ ಮಾಡಲಿಕ್ಕೆ ಈ ರೀತಿ ಬೇರೆ ಬೇರೆ ಬ್ರಷ್ಗಳೆಲ್ಲ ಕೊಟ್ಟಿದ್ದಾರೆ. ನಮಗೆ ಗೊತ್ತಿರಬೇಕು ಯಾವುದಕ್ಕೆ ಯಾವ ಬ್ರಷನ್ನು ಹಾಕಿ ಯೂಸ್ ಮಾಡಬೇಕು ಅಂತ. ಟೋಟಲಿ ಈ ಪ್ರಾಡಕ್ಟನ್ನು ಬಳಸೋದಂತೂ ತುಂಬ ಅಂದರೆ ತುಂಬ ಈಸಿ. ಫ್ರೆಂಡ್ಸ್, ನಿಮಗೂ ಕೂಡ ಈ ಎಲೆಕ್ಟ್ರಿಕ್ ಸ್ಪಿನ್ ಸ್ಕ್ರಬ್ಬರ್ ಬೇಕು ಅಂದರೆ ನಾನು ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ನಿಮಗೆ ಅಮೆಝಾನಲ್ಲಿ ಮತ್ತು ಅಗಾರೋರವರ ವೆಬ್ಸೈಟ್ನಲ್ಲಿ ಕೂಡ ಸಿಗುತ್ತೆ, ಎಲ್ಲಿ ಬೇಕು ಅಂದರೆ ಅಲ್ಲಿ ಹೋಗಿ ತಗೊಳ್ಳಿ. ಕ್ವಾಲಿಟಿ ಅಂತೂ ತುಂಬಾ ಚೆನ್ನಾಗಿದೆ, ನನಗೆ ತುಂಬ ಅಂದರೆ ತುಂಬಾ ಇಷ್ಟ ಆಯ್ತಿದ್ದು. ಸೊ ಹೊರಗಡೆ ಹೋಗೋದಿದೆ, ಸ್ವಲ್ಪ ಹೇಳ್ತೀನಿ ಎಲ್ಲಿಗೆ ಅಂತ ನೋಡಿ. ನನ್ನ ಹೇರ್ ತುಂಬ ಜನರು ಕೇಳ್ತಾ ಇರ್ತಾರೆ ನನಗೆ, ನಿಮ್ಮ ಹೇರ್ ತುಂಬ ಲಾಂಗ್ ಇದೆ, ತುಂಬ ಚೆನ್ನಾಗಿ ಇಟ್ಕೊಂಡಿದ್ದೀರಿ, ತುಂಬ ಚೆನ್ನಾಗಿ ಮೈಂಟೈನ್ ಮಾಡ್ತಾ ಇದ್ದೀರಾ, ಅದನ್ನು ಕಟ್ ಮಾಡ್ಸೋಕ್ಕೆ ಹೋಗಬೇಡಿ, ಹಾಗೆ ಇಡಿ ಹಾಗೆ ಇಡಿ ಅಂತ. ಸೊ ನಾನು ನೋಡಿ ಇದು ಏನು ಪ್ರೆಗ್ನೆಂಟ್ ಇರುವಾಗ್ಲಿಂದನೂ ಮಾಡಿಸಿಲ್ಲ, ಪ್ರೆಗ್ನೆಂಟಿಗಿಂತ ಮುಂಚೆ ಸ್ವಲ್ಪ ಸ್ಪ್ಲಿಟ್ ಎಂಡ್ಸ್ ಅಷ್ಟೇ ಕಟ್ ಮಾಡಿಸಿದ್ದೆ. ಇನ್ನು ಅದಾದಮೇಲೆ ಡೆಲಿವರಿ ಆದಮೇಲೆ ಈಗ ಮಗು ಆದಮೇಲೆ ಎಷ್ಟು ಸುಮಾರು ಒಂದು ವರ್ಷ ಮೇಲೇ ಆಯ್ತಲ್ವಾ. ಸೊ ಸ್ಪ್ಲಿಟ್ ಎಂಡ್ಸ್ ಬಂದಿದೆ, ನಾನು ಎವ್ರಿ 3 ಮಂತ್ಸ್ ಒನ್ಸ್ ಕಟ್ ಮಾಡಿಸ್ತಾ ಇರ್ತೀನಿ, ತುದಿ ಅಷ್ಟೇ ಕಟ್ ಮಾಡಿಸ್ತಾ ಇರ್ತೀನಿ. ಬಟ್ ಈ ಟೈಮ್ ತುಂಬ ಲಾಂಗ್ ಟೈಮ್ ತೊಗೊಂಡ್ಬಿಟ್ಟೆ, ಮಾಸಕ್ಕೆ ಆಗಿಲ್ಲ. ಆ್ಯಂಡ್ ನೀವು ಹೇಳೋದನ್ನು ನೋಡಿ ನನಗೆ ಹೇರ್ ಕಟ್ ಮಾಡಿಸೋಕ್ಕೆ ಮನಸ್ಸೇ ಆಗ್ತಾ ಇರಲಿಲ್ಲ, ಚೆನ್ನಾಗಿದೆ ಅಲ್ವಾ, ಚೆನ್ನಾಗಿದೆ ಹೇರ್ ಅನ್ನೋದಕ್ಕೆ, ಹಾಗಾಗಿ ನಾನು ಕಟ್ ಮಾಡಿಸೇ ಇರಲಿಲ್ಲ. ಸೊ ಇವತ್ತು ಹೋಗ್ಬಿಟ್ಟು ಸ್ವಲ್ಪ ಈ ತುದಿ ಅಷ್ಟೇ ಕಟ್ ಮಾಡಿಸೋಣ, ಎಲ್ಲೆಲ್ಲಿ ಸ್ಪ್ಲಿಟೇಜ್ ಬಂದಿದೆ ಅದಷ್ಟೇ ಕಟ್ ಮಾಡಿಸೋಣ ಅಂತ ಹೇಳಿ ಅಂದ್ಕೊಂಡಿದ್ದೀನಿ, ಅದಕ್ಕೆ ರೆಡಿ ಆಗ್ತಾ ಇದ್ದೀನಿ. ಮೊನ್ನೆ ನಾನು ಸ್ವಲ್ಪ ಹೇರ್ ಸ್ಟೈಲ್ ಬೇರೆ ಮಾಡ್ಕೊಂಡಿದ್ದೆ, ಹಿಂಗೆ ಸೈಡ್ ತೆಗೆದ್ಬಿಟ್ಟು ಹಿಂಗೆ ಅದನ್ನು ಮಡಿಸ್ಬಿಟ್ಟು ಕ್ಲಿಪ್ ಹಾಕಿದ್ದೆ. ಸೊ ಆ ಹೇರ್ ಸ್ಟೈಲ್ ನಿಮಗೆ ತುಂಬ ಚೆನ್ನಾಗಿದೆ ಚೆನ್ನಾಗಿದೆ ಅಂತೇಳಿ ಅದಕ್ಕೂ ಕಮೆಂಟ್ಸ್ ಮಾಡಿದರು. ಸ್ವಲ್ಪ ಅದೇ ಥರ ನಾನು ಸ್ವಲ್ಪ ಸೆಟ್ಟಿಂಗ್ಸ್ ಮಾಡಿಸ್ಕೊಳ್ಳೋಣ ಅಂಥೇಳಿ ಅಂದ್ಕೊಂಡಿದ್ದೀನಿ, ಏಕೆಂದರೆ ನನಗೆ ಇಲ್ಲಿ ಸ್ವಲ್ಪ ಹೇರ್ ಕಮ್ಮಿ ಇದೆ. ಕಮ್ಮಿ ಅಂದರೆ ಅದು ನಮ್ಮ ಫ್ಯಾಮ್ಲಿಗೆಲ್ಲ ಜೆನೆಟಿಕ್ಸ್, ಅದು ನಮ್ಮ ಅಪ್ಪಗೂ ಹಾಗೆ ನಮ್ಮ ಅಜ್ಜಿಗೂ ಹಾಗೆ ನನಗೂ ಹಾಗೆ. ಸೊ ಇಲ್ಲಿ ಹೇರ್ ನಮಗೆ ಅಷ್ಟಾಗಿ ಇರೋದಿಲ್ಲ, ಸ್ವಲ್ಪ ಕಮ್ಮಿ ಇರುತ್ತೆ, ಹಾಗಾಗಿ ಸ್ವಲ್ಪ ಈ ಥರ ತೆಗೆದ್ಬಿಟ್ಟು ನಾನು ಸ್ವಲ್ಪ ಫ್ರೀ ಹೇರ್ ಬಿಟ್ಕೊಂಡಾಗ ಅದು ಹೇರ್ ಮುಂದೆ ಬರೋ ಥರ. ಸೊ ಇದಿಷ್ಟು ಸೆಟ್ಟಿಂಗ್ಸ್ ಮಾಡೋಣ ಅಂತ ಹೇಳಿಬಿಟ್ಟು ಅಂದ್ಕೊಂಡಿದ್ದೀನಿ. ಈಗ ಹೊರಡಬೇಕು, ಚಿನಿಮಾ ಮಲಗಿದಾಳೆ, ನಾನು ರಾಜು ಹೋಗ್ತೀವಿ, ಪಾಪುನ್ ಕೂಡ ಇಲ್ಲೇ ಬಿಟ್ಟು ಹೋಗ್ತೀವಿ. ನಾನು ಹೇರ್ ಕಟ್ ಮಾಡಿಸ್ಕೋತೀನಿ, ಇನ್ನು ರಾಜು ಮನೆಗೆ ಬರ್ತಾರೆ, ಎಲ್ಲ ಹೇರ್ ಕಟ್ ಎಲ್ಲ ಮುಗಿದ್ಮೇಲೆ ಅವ್ರನ್ನ ಕರಿತೀನಿ, ಯಾಕಂದ್ರೆ ಸ್ವಲ್ಪ ಟೈಮ್ ಹಿಡಿಯತ್ತಲ್ವ, ಹಾಗಾಗಿ ನಂಗೆ ಕಟ್ ಮಾಡೋ ಮನಸ್ಸೇ ಇಲ್ಲ ಹೇಳ್ಬೇಕಂದ್ರೆ. ಇಲ್ಲಿಗೆ ಇಷ್ಟು ಲಾಂಗ್ ಫಸ್ಟ್ ಟೈಮ್ ಅಲ್ಲ ರಾಜು ನನಗೆ,
ಬಟ್ ನಾನು ಇಷ್ಟೊಂದು ಹೇರ್ ಇಟ್ಕೊಳಕ್ಕೆ ನಂಗೆ ಇಷ್ಟ ಆಗೋದಿಲ್ಲ, ಯಾಕೆಂದರೆ ಟೈಮ್ ಸರಿಯಾಗಿ ಮೇಂಟೈನ್ ಮಾಡ್ತಾ ಇರಬೇಕು ಆ್ಯಂಡ್ ಪದೇ ಪದೇ ಅಡ್ಡ ಬರ್ತಾ ಇರತ್ತೆ. ನನಗೆ ಅದೇ ಕೇಳ್ತಿರ್ತಾರೆ ಹೆಂಗೆ ಮೇಂಟೈನ್ ಮಾಡ್ತೀರಾ ಅಂತ. ನಾನು ನೋಡಿ ಬರೀ ಹೇರ್ಗೆ ಬರೀ ಹಚ್ಕೊಳ್ಳೋದು ಆ ಥರ ಅಷ್ಟೇ ಮಾಡೋದಿಲ್ಲ, ತಿನ್ನೋದು ಕೂಡ ತುಂಬ ಇಂಪಾರ್ಟೆಂಟ್. ನಾನು ಚೆನ್ನಾಗಿ ಅಂದರೆ ಏನೆಲ್ಲ ನನ್ನ ಹೇರ್ ಗ್ರೋತ್ ಆಗಲಿಕ್ಕೆ ಅಥವಾ ನನ್ನ ಬ್ಯೂಟಿ ಮೇಂಟೈನ್ ಮಾಡಲಿಕ್ಕೆ ಏನೇನು ತಿಂತೀನೋ ಸೊ ಅದೆಲ್ಲ ತಿಳ್ಕೊಂಡೇ ತಿಂತೀನಿ. ಹಾಗಾಗಿ ಇದೆಲ್ಲದು ಸಾಧ್ಯ ಆಗುತ್ತೆ. ಬರೀ ನಾವು ತಲೆಗಷ್ಟೇ ಯೂಸ್ ಮಾಡಿದ್ವಿ, ಆ ಎಣ್ಣೆ ಯೂಸ್ ಮಾಡಿದೆ, ಈ ಪ್ರಾಡಕ್ಟ್ ಯೂಸ್ ಮಾಡಿದೆ ಅನ್ನೋದೆಲ್ಲ, ಸೊ ತಿನ್ನೋದು ಕೂಡ ತುಂಬಾ ಇಂಪಾರ್ಟೆಂಟ್. ನಾನೀಗ ಹೇರ್ ಕಟ್ ಮಾಡಿಸ್ಲಿಕ್ಕೆ ಹೊರಟಿದ್ದೀನಿ. ನಿಮ್ಮ ಸ್ಕೂಲ್ ಹತ್ರನೇ ಸಲೋನ್ ಇರೋದ್ರಿಂದ ಸೊ ನಾನಲ್ಲಿ ಹೇರ್ ಕಟ್ ಮಾಡಿಸ್ಕೋತಾ ಇದ್ದರೆ ಅಷ್ಟರಲ್ಲಿ ಹೋಗಿ ರಾಜು ಕರ್ಕೊಂಡು ಬರ್ತಾರೆ. ನಾನು ಲಾಸ್ಟ್ ಟೈಮ್ ಫೆದರ್ ಹೇರ್ ಕಟ್ ಮಾಡಿಸಿದ್ದೆ, ಅದರಲ್ಲೇ ಸ್ವಲ್ಪ ಜಾಸ್ತಿ ಲೇಯರ್ ಇಡಿಸಿ ಮಾಡಿಸಿದ್ದೆ. ಬಟ್ ಅದು ಎಲ್ಲ ಸ್ವಲ್ಪ ಇನ್ನೂ ಸ್ವಲ್ಪ ಲೆಂತ್ ಎಲ್ಲ ಜಾಸ್ತಿ ಆಗಿಬಿಟ್ಟು ಹೆಚ್ಚು ಕಮ್ಮಿ ಇದೆ ಅಲ್ವಾ, ಅದಷ್ಟು ತೆಗ್ದಾಕ್ತಾರಂತೆ. ನಾನೇನು ಕೇಳಿದ್ದೆ ಅವರಿಗೆ ಅಂದರೆ ನನಗೆ ಲೆಂತ್ ಸ್ವಲ್ಪ ಜಾಸ್ತಿ ಇರಬೇಕು, ಹಾಗಂತ ಹೇಳಿಬಿಟ್ಟು ಈ ತುದಿ ಎಲ್ಲ ಏನು ಬೆಳೆದಿದೆ, ಸ್ಪ್ಲಿಟ್ ಎಂಡ್ಸ್ ಎಲ್ಲ ಏನಿದೆ ಅದೆಲ್ಲದು ಹೋಗಬೇಕು, ಲೆಂತ್ ಮಾತ್ರ ಸ್ವಲ್ಪ ಉದ್ದನೇ ಇರಲಿ ಅಂತ ಹೇಳಿ ಅವ್ರಿಗೆ ಹೇಳಿದೆ. ಅಷ್ಟರಲ್ಲಿ ಚಿನಿಮಾ ಕೂಡ ಬಂದುಬಿಟ್ಲು ನೋಡಿ, ಇನ್ನು ಅವಳು ಕೂಡ ಹಿಡಿತಾಳೆ ನನಗೆ ಹೇರ್ ಕಟ್ ಮಾಡಿಸಿ ಅಂತ ಹೇಳಿಬಿಟ್ಟು. ಸೊ ಅವರು ಅದಕ್ಕೆ ತಕ್ಕನಂಗೆ ನನಗೆ ತುಂಬ ಶಾರ್ಟು ಮಾಡಿಲ್ಲ, ಹಾಗೆ ಲೆಂತ್ ಜಾಸ್ತಿನೂ ಬಿಟ್ಟಿಲ್ಲ, ಎಲ್ಲೆಲ್ಲಿ ಸ್ಪ್ಲಿಟ್ ಎಂಡ್ಸ್ವರೆಗೂ ಇದೆ ಅಲ್ವಾ ಸೊ ಅಲ್ಲಿವರೆಗೂ ಸ್ವಲ್ಪ ಮೇಲೇ, ಎಲ್ಲೆಲ್ಲಿ ಡ್ರೈ ಹೇರ್ ಇದೆಯೋ ಅದಷ್ಟು ತೆಗ್ದಿದ್ದೀನಿ ಅಂತ ಹೇಳಿದ್ರು. ಓಕೆ, ನನಗೂ ತುಂಬ ಇಷ್ಟ ಆಯಿತು. ಇನ್ನು ಈ ಹೇರ್ ಕಟ್ ಹೆಸರು ಬಂದುಬಿಟ್ಟು ಡಿಸ್ಕಂಟಿನ್ಯೂಡ್ ಹೇರ್ ಕಟ್ ಅಂತ. ಹೇಗಿದೆ ನನ್ನ ಹೇರ್ ಸ್ಟೈಲ್ ನನಗಂತೂ ತುಂಬ ಇಷ್ಟ ಆಯಿತು. ಫ್ರಂಟಲ್ಲಿ ನಾನು ಸ್ವಲ್ಪ ಶಾರ್ಟಾಗಿ ಕಟ್ ಮಾಡಿಸಿದ್ದೀನಿ, ಸ್ವಲ್ಪ ಡಿಫ್ರೆಂಟಾಗಿ ಟ್ರೈ ಮಾಡೋಣ ಅಂತ ಹೇಳ್ಬಿಟ್ಟು. ನನಗೆ ಯೂಶ್ವಲಿ ಮುಂದೆ ಶಾರ್ಟ್ ಹೇರ್ ಆ ಥರ ಮಾಡಿಸೋದೇ ಇಲ್ಲ, ತುಂಬ ಕಡಿಮೆ, ಯಾಕೆಂದರೆ ಅದು ಏನಾದರೂ ಕೆಲಸ ಮಾಡ್ತಿರ್ಬೇಕಾದ್ರೆ ಡಿಸ್ಟರ್ಬ್ ಮಾಡ್ತಾ ಇರುತ್ತೆ, ಅಡ್ಡಡ್ಡ ಬರ್ತಾ ಇರತ್ತೆ ಅಂತ ಹೇಳಿಬಿಟ್ಟು. ತೀರಾ ಶಾರ್ಟು ಅಲ್ಲದೆ ನನ್ನ ಕಿವಿ ಹಿಂದ್ಗಡೆ ಹಾಕ್ಕೊಳ್ಳೋ ರೀತಿಯಾಗಿ ನಾನು ಕಟ್ ಮಾಡಿಸಿದ್ದೀನಿ ಈ ಥರ. ನನಗೆ ಹೇರ್ ಕಲರಿಂಗ್ ಮಾಡೋದು ಅದೆಲ್ಲ ಅಷ್ಟಾಗಿ ಇಷ್ಟ ಆಗೋದಿಲ್ಲ, ಅದಕ್ಕಾಗಿ ಈ ಥರ ನನಗೆ ನ್ಯಾಚುರಲ್ ಆಗಿನೇ ಇರಬೇಕು. ಏನು ಕಲರಿಂಗ್ ಏನೂ ಮಾಡಿಸಿಲ್ಲ, ಜಸ್ಟ್ ಹೇರ್ ಕಟ್ ಅಷ್ಟೇ ಮಾಡಿಸ್ಕೊಂಡೆ. ನಮ್ಮ ರಾಜು ಅಂತೂ ಹೊಗಳಿದ್ದೇ ಹೊಗಳಿದ್ದು, ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ, ಸ್ವಲ್ಪ ಸಣ್ಣ ಹುಡುಗಿ ಥರ ಕಾಣಿಸ್ತಾ ಇದೆಯಾ ನೀನು ಅಂತ ಹೇಳಿ ಹೇಳ್ತಾ ಇದ್ರು. ನಾನು ಹೇರ್ ಕಟ್ ಮಾಡಿಸಿದ್ದೀನಿ ಅಂತ ಈಗ ಅವಳಿಗೆ ಹೇರ್ ಕಟ್ ಮಾಡಬೇಕಂತೆ. ಇನ್ನು ಅವ್ರು ಬಂದುಬಿಟ್ಟು ಯಾವ ಹೇರ್ ಕಟ್ ಮಾಡ್ಬೇಕು ನಿನಗೆ ಅಂತ ಕೇಳಿದ್ರೆ ಪಿಂಕ್ ಹೇರ್ ಕಟ್ ಮಾಡಬೇಕಂತೆ. ಪಿಂಕಾ, ಏನದು ಪಿಂಕ್ ಅಂದರೆ ಇದು ಬಾರ್ಬಿ ಗರ್ಲ್ ಎಲ್ಲ ಇರ್ತಾರಲ್ವಾ ಗೊಂಬೆಗಳು, ಅದಕ್ಕೆ ಪಿಂಕು ಯೆಲ್ಲೋ ಈ ಥರ ಕಲರ್ಸ್ ಎಲ್ಲ ಹಾಕಿರ್ತಾರೆ ನೋಡಿ, ಆ ಥರ ಬೇಕಂತ ಅವಳಿಗೆ. ನಿನ್ನ ಹೇರ್ ಸ್ಟೈಲ್ ಚೆನ್ನಾಗಿದೆ ಚಿನಿಮಾ, ಬೇಡ ಅಂದರೂ ಕೂಡ ಕೇಳ್ತಾ ಇರಲಿಲ್ಲ ಅವಳು. ಕೆಲವೊಂದ್ಸಲ ಏನು ಮಾಡ್ತಾಳೆ ಗೊತ್ತಾ, ನನಗೆ ಉದ್ದ ಜಡೆ ಬೇಕು ಅಂತ ಕೇಳಿಬಿಡ್ತಾಳೆ ಹೇರ್ ಕಟ್ ಏನಾದರೂ ಮಾಡಿಸಿದ್ರೆ. ಆದ್ರೂ ಅವಳು ಇಳಿದು ಬರಲಿಕ್ಕೇ ರೆಡಿ ಇರಲಿಲ್ಲ, ಅದಕ್ಕಂತ ಹೇಳಿಬಿಟ್ಟು ಅಲ್ಲಿರೋರು ಸ್ವಲ್ಪ ತಲೆ ಕೂದಲು ಬಾಚಿಬಿಟ್ಟು ಹಿಂಗೆ ಕಟ್ ಮಾಡಿ ನೋಡು ಹೇರ್ ಕಟ್ ಮಾಡಿದ್ದೀನಿ ನಾನು ನಿನಗೆ ಅಂತ ತೋರಿಸ್ತಾ ಇದ್ದಾರೆ. ಆವಾಗ ಅವಳಿಗೆ ಸಮಾಧಾನ ಆಯಿತು, ನಿನಗೆ ಮಮ್ಮಿ ಥರ ಹೇರ್ ಕಟ್ ಮಾಡೋದಂದರೆ ಆ ಥರ ಬೇಡ ಅಂತ, ಪಿಂಕ್ ಹೇರ್ ಕಟ್ಟೇ ಬೇಕು ನನಗೆ ಅಂದಲು, ಪಿಂಕ್ ನಾಳೆ ಹಾಕೋಣ ಇವತ್ತಿಷ್ಟು ಮಾಡಿದ್ದೀನಿ ಅಂತ ಹೇಳಿದ್ರು ಅವರು. ಇನ್ನು ಈ ವ್ಲಾಗ್ ನಾನು ಮತ್ತೆ ಮನೆಗೆ ಹೋಗಿಬಿಟ್ಟು ಕಂಟಿನ್ಯೂ ಮಾಡ್ತೀನಿ. ಆಯ್ತು ಅಂದಿದ್ದೆ ಆಯ್ತಾ, ಲಡ್ಡು ಲಡ್ಡು ದೀರು ದೀರು ಅವನಿಗೆ ನಾಲ್ಗೆ ಹೊರಗಡೆ ಇಡೋದು ಹೆಂಗೆ ಹಿಂಗೆ ಮಾಡ್ತಾನೆ, ಹಿಂಗೆ ಹೆಂಗೆ ಹಿಂಗೆ ದೀರು ಮಾಡೋದು ನೀನು ಹೆಂಗೆ ಮಾಡೋದು, ಹೆಂಗೆ ಮಾಡೋದು ಕೇಳು, ಹೆಂಗೆ ಮಾಡೋದು ಅನ್ನೋದು ಹಿಂಗೆ ಅನ್ನೋದಾ ಕೇಳು, ಹೆಂಗೆ ಮಾಡೋದು ದೀರು ನೀನು ಹೆಂಗೆ ಮಾಡೋದು ದೀರು ಹೆಂಗೆ ಹಿಂಗೆ ಹಿಂಗೆ ಅಂತ ಹೆಂಗೆ ಹಿಂಗೆ 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 ಅವನಿಗೆ ಇಲ್ಲಿ ಕೂರ್ಸಿದ್ರೆ ಇದ್ರಲ್ಲಿ ತೊಟ್ಲಲ್ಲಿ ತುಂಬಾನೇ ಇಷ್ಟ, ಗಾಳಿ ಬರ್ಬೇಕು ಚೆನ್ನಾಗಿ, ಹಂಗಂದ್ರೆ ಅವನಿಗೆ ಕುತ್ಕೊಳ್ಲಿಕ್ಕೆ ಇಂಟ್ರೆಸ್ಟ್ ಬರುತ್ತೆ. ಕೆಲವೊಂದ್ಸಲ ಇದು ಗಟ್ಟಿ ಹಿಡ್ಕೊಂಡ್ಬಿಟ್ಟಿರ್ತಾನೆ, ಎಲ್ಲಿ ಬಿದ್ದೋಗ್ಬಿಡ್ತಾನೆ ಅಂತ. ಹಾಂ 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 ಹಾಂ, ನೀನು ಬೇಡ ತೂಗ್ಬಾರ್ದಂಗೆ ಗಟ್ಟಿಯಾಗಿ ಬೇಡ, ಇಲ್ಲಿ ತೂಗ್ಬಾರ್ದಂಗೆ ಮೆಲ್ಲಕ್ಕೆ. ಹಾಂ ಅಷ್ಟೇ ಸಾಕು ಬಿಡು, ಸಾಕು ಸಾಕು. ಫ್ರೆಂಡ್ಸ್, ನಿನ್ನೆ ದೀಪಕ್ ಅವ್ರು ಬಂದಿದ್ದರು, ಇದು ಹೊಸ ಡಿಸೈನ್ಸ್ ಎಲ್ಲ ತಗೊಂಡು ಬಂದಿದ್ದರು. ನಾವು ಅವರು ಕುತ್ಕೊಂಡು ಸೆಲೆಕ್ಟ್ ಮಾಡೋಣ ಅಂಥೇಳಿ ಥಿಂಕ್ ಮಾಡಿದ್ವಿ, ಕೆಲವೊಂದು ಲೈಕ್ ಆಯಿತು. ದೀಪಕ್ ಅವರಿದ್ದು ಮೇಡಮ್ ನಿಮ್ಗೆ ಯಾವ್ದು ಬೇಕೋ ಅದನ್ನ ಸೆಲೆಕ್ಟ್ ಮಾಡಿ ಆಮೇಲೆ ಡಿಸೈಡ್ ಮಾಡೋಣ,
ನಿಮಗೆ ಎಷ್ಟು ಕಲರ್ಸ್ ಲೈಕ್ ಆಗುತ್ತೋ ಅದನ್ನು ಹೇಳಿ, ಅದರಲ್ಲಿ ಏನು ಕಲರ್ ಕಾಂಬಿನೇಷನ್ ಮಾಡಿಬಿಟ್ಟು ಚೇಂಜ್ ಮಾಡ್ಕೊಳ್ಬಹುದು. ನಿಮ್ಗೆ ಯಾವ್ದು ಇಷ್ಟ ಆಗತ್ತೆ ಅಂತ ನೋಡಿ ಅಂತ ಹೇಳಿದ್ರು. ಇವತ್ತು ಅದೇ ಕೆಲಸ ಕುತ್ಕೊಂಡಿದ್ದೀನಿ, ನೋಡ್ಬೇಕು ಯಾವ್ದು ಸೂಟ್ ಆಗತ್ತೋ ಯಾವ್ದಿಲ್ಲೋ ಅಂತ. ಚೆನ್ನಾಗಿದೆ. ಇದ್ರಲ್ಲಿ ಏನಂದ್ರೆ ಈ ತರ ಲೈನ್ಸ್ ಬಂದಿದೆ, ಕಾಣಿಸ್ತದಲ್ಲ ಗೋಲ್ಡ್ ಲೈನ್ಸ್. ಸೊ ನಮಗೆಲ್ಲ ಫಿನಿಶಿಂಗ್ ಮಾಡದೆ ಈ ತರ ಬರುತ್ತಂತೆ. ಇದನ್ನ ವಾರ್ಡ್ರೋಬ್ಸ್ಗೆ, ವಾಲ್ಗಳಿಗೆ, ಮತ್ತೆ ಈ ತರ ಫರ್ನಿಚರ್ ಎಲ್ಲ ಮಾಡಿಸ್ತೀವಲ್ವಾ, ಟಿ ವಿ ಯೂನಿಟ್ ಅದೆಲ್ಲ ಅದಕ್ಕೆ, ಸೊ ಅದಕ್ಕೆ ಚೆನ್ನಾಗಿರತ್ತೆ ಅಂತ ಹೇಳಿ ತಗೊಂಡು ಬಂದಿದ್ದಾರೆ. ಯಾವ್ದು ಹಾಕ್ಸ್ಬೇಕು ನೋಡಬೇಕು. ನನಗೇನಂದರೆ ಅದು ಬ್ಲ್ಯಾಕ್ ಗ್ರಾನೈಟ್ಸ್ ಇದೆ ಅಲ್ವಾ, ಸೊ ಲೈಟ್ ಕಲರಲ್ಲಿ ಹೋಗೋಣ ಅಂತ ಹೇಳ್ಬಿಟ್ಟು ಅಂದ್ಕೊಂಡಿದ್ದೀವಿ. ಈ ಥರ ಲೈಟ್ ಕಲರ್ಸ್ ಇದ್ದರೆ ಸ್ವಲ್ಪ ಚೆನ್ನಾಗಿರುತ್ತೆ. ಸೊ ಇದೆಲ್ಲ ಆಕ್ರಲಿಕ್ ಫಿನಿಶ್ ಫ್ರೆಂಡ್ಸ್. ಇನ್ನೇನು ಏನು ಮನೆ ಎಲ್ಲ ಬೇಗ ಬೇಗ ಎಲ್ಲ ಕೆಲಸ ಮುಗಿಸ್ತಾ ಇದ್ದೀವಿ, ಮುಗಿಲಿಕ್ಕೆ ಬಂದಿದೆ. ಕೆಲವು ದಿವಸದಲ್ಲೇ ಟಿ ವಿ ಯೂನಿಟ್ ಮತ್ತು ಕಾಟ್ ಮತ್ತು ಕಿಚನ್ ಇಂಟೀರಿಯರ್ ಅದೆಲ್ಲ ಸ್ಟಾರ್ಟ್ ಮಾಡಿಬಿಡ್ತಾರೆ. ಆದಷ್ಟು ಬೇಗ ಕೆಲಸ ಮುಗಿಸ್ಕೊಡ್ತೀವಿ ಅಂದಿದ್ದಾರೆ. ಮೇ ಬಿ ಈ ಮಂತ್ ಎಂಡ್ ಒಳಗಡೆ ಆಗ್ಬಿಡ್ಬೋದು. ಅದಾದಮೇಲೆ ಮನೆ ಓಪನಿಂಗ್ ಪ್ಲ್ಯಾನ್ ಮಾಡಬೇಕು. ಎಷ್ಟೊಂದು ಕೆಲಸ ಇರುತ್ತಲ್ಲ. ಸೊ ನಾವು ಕಟ್ಟಿರೋ ಮನೆ ತಗೊಂಡು ಇಷ್ಟೊಂದು ಟೈಮ್ ಇಟ್ಟು ಇಂಟೀರಿಯರ್ಗೆ ಡಿಸೈನ್ ಮಾಡಲಿಕ್ಕೆ ಇದೆಲ್ಲ ಇಷ್ಟೊಂದು ಯೋಚನೆ ಮಾಡ್ತಾಯಿದ್ದೀವಿ. ಸ್ವಂತ ನಾವೇ ಕಟ್ಟಬೇಕಾಗಿದ್ದರೆ ರಜು 3 ಇಯರ್ಸ್ ಕೂಡ ಕಡಿಮೆ ಬರುತ್ತೆ ನಮಗೆ. ಅದು ಬೇಡ ಇದು ಬೇಡ, ಆ ಚೇಂಜ್ ಮಾಡಬೇಕು ಈ ಚೇಂಜ್ ಮಾಡಬೇಕು, ಇನ್ನೂ ಸುಮಾರು ಕೆಲಸ ಇದೆ. ಈ ಸೋಲಾರ ಹಾಕ್ಸೋದು ಅದೆಲ್ಲ ಇದೆ. ಫಸ್ಟು ಒಳಗೆ ಒಂದು ಕಡೆಯಿಂದ ಮುಗಿಸ್ಕೊಂಡು ಬರ್ತಾ ಇದ್ದಾರೆ ಎಲ್ಲದನ್ನು. ಈ ವಾರದಲ್ಲಿ ಆ ಕೆಲಸಗಳೆಲ್ಲ ಅಂದರೆ ಟಿ ವಿ ಯೂನಿಟ್ ಈ ಕೆಲಸಗಳೆಲ್ಲ ಮುಗಿದ್ಬಿಟ್ರೆ ಆಲ್ಮೋಸ್ಟ್ ಕಂಪ್ಲೀಟ್ ಆದಂಗೆ, ಒಂದು 70% ಮುಗ್ದೋದಂಗೆ. ಇನ್ನು 30% ಅದೇ ವಾಲ್ಪೇಪರ್ ಅಂತೆ, ಮತ್ತು ಸ್ವಲ್ಪ ಫರ್ನಿಚರು, ಸೊ ಇಂಥದ್ದೆಲ್ಲ ನೋಡ್ಬೇಕು, ಲೈಟಿಂಗ್ಸು, ಸೊ ಇಂಥದ್ದೆಲ್ಲ ಇರುತ್ತೆ. ಸೊ ನೋಡೋಣ, ಈ ಮಂತ್ ಮುಗಿಯುತ್ತೆ ಅಂತ ಅಂದಿದ್ದಾರೆ. ಎಷ್ಟು ಬೇಗ ಆಗುತ್ತೆ ಅಷ್ಟು ಬೇಗ ಮುಗಿಸ್ಕೊಡ್ತಾರೆ. ನಾನಂತೂ ಡಿಸೈನ್ಸ್, ನೀವು ಏನಾದರೂ ಐಡಿಯಾ ಇತ್ತು ಅಂದರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಅಂದರೆ ಈ ವಾರ್ಡ್ರೋಬ್ಗಳಿಗೆ ಮೇಲ್ಗಡೆ ಗ್ಲಾಸ್ ಫಿನಿಷಿಂಗ್ ಬರಬೇಕಲ್ವ, ಸೊ ಅದು ಒಂದು ಕಲರ್ ನೋಡ್ತಾ ಇದ್ದೀವಿ. ನೋಡೋಣ ಲೈಟ್ ಕಲರ್ಸ್ ಹೋಗೋಣ ಅಂತ. ನಿಮ್ಗೆ ಏನಾದರೂ ಐಡಿಯಾ ಇತ್ತು ಅಂದರೆ ಅದನ್ನು ಶೇರ್ ಮಾಡಿ, ಥಿಂಕ್ ಮಾಡ್ತೀನಿ. ಇನ್ನು ಅದಾದಮೇಲೆ ಕಿಚನ್ಗೆ ಅಂತೂ ಸೆಲೆಕ್ಟ್ ಆಗಿದೆ ಆಲ್ರೆಡಿ. ಆವತ್ತೇ ಡಿಸೈನ್ ಸೆಲೆಕ್ಟ್ ಮಾಡಿಬಿಟ್ಟು ಅವ್ರಿಗೆ ಹೇಳಿದ್ದೀವಿ, ಆ ಥರನೇ ಮಾಡಿಕೊಡ್ತಾರೆ. ಅದೇನಂದರೆ ಅವರೆಲ್ಲ ಅಲ್ಲಿ ಕಟ್ ಮಾಡ್ಕೊಂಡು ಬರ್ತಾರಂತೆ, ಕಟ್ ಮಾಡ್ಕೊಂಡು ಬಂದು ಇಲ್ಲಿ ಫಿಕ್ಸ್ ಮಾಡಿಬಿಡೋದಂತೆ ಅಷ್ಟೇ. ಚೆನ್ನಾಗಿದೆ ಐಡಿಯಾ. ಅದು ಒಂದು ವಾರ ಬೇಕಂತೆ ಕಿಚನ್ ಎಲ್ಲ ಮಾಡಲಿಕ್ಕೆ, ಮುಗ್ದೋಗ್ಬಿಡತ್ತೆ. ಮತ್ತು ಇನ್ನೂ ಒಂದು ಕಿಚನಲ್ಲಿ ಒಂದು ಸಪ್ರೇಟಾಗಿ ಒಂದು ಡೋರ್ ಮಾಡಿಸ್ತಾ ಇದ್ದೀವಿ, ಅದ್ರ ಬಗ್ಗೆ ನಿಮಗೆ ಅದು ರೆಡಿ ಆದಮೇಲೆ ತೋರಿಸ್ತೀನಿ ಅಲ್ಲೋದ್ಮೇಲೆ. ಈಗ ಮಧ್ಯಾಹ್ನಕ್ಕೆ ಅಂತ ಹೇಳಿ ನಾನು ಬೆಳಗ್ಗೆ ಇದು ಮಾಡಿದ್ದೆ, ಏನು ಹೇಳ್ತಾರೆ ಇದು, ವಾಂಗಿಬಾತ್ ಗೊಜ್ಜು ಮಾಡಿಟ್ಟಿದ್ದೆ. ಸೊ ನಾನು ಪುಡಿ ಬಂದುಬಿಟ್ಟು ಮನೇಲೇ ಮಾಡ್ಕೋತೀನಿ, ನೀವು ರುಚಿ ಪಾಕಶಾಲೆಯಲ್ಲಿ ಚೆಕ್ ಮಾಡಿದ್ರೆ ಸೊ ಇದು ಕಂಪ್ಲೀಟ್ ರೆಸಿಪಿ ಸಿಗುತ್ತೆ. ನಮಗೆ ಪ್ಯಾಕೆಟ್ ಬರುತ್ತಲ್ವಾ ವಾಂಗಿಬಾತ್ ಪೌಡರು, ಅದಕ್ಕಿಂತ ಸಖತ್ತಾಗಿರುತ್ತೆ, ಇನ್ಸ್ಟಂಟಾಗೆ ಮಾಡ್ಕೋಬೋದು. ಅದು ನಾನು ಅವಾಗವಾಗ ಮಾಡಿಟ್ಟಿರ್ತೀನಿ, ಅವರು ಬರೋಷ್ಟೊತ್ತಿಗೆ ರೈಸ್ ಮಾಡಿದ್ರು, ಹಾಗಾಗಿ ಈಗ ರೈಸ್ ಹಾಕಿ ಮಿಕ್ಸ್ ಮಾಡ್ತಾ ಇದ್ದೀವಿ. ಬಟ್ ನನಗೀಗ ಈ ಬೇಸಿಗೆಯಲ್ಲಂತೂ ತುಂಬಾ ಹಿಂಸೆ ಆಗ್ತಾ ಇತ್ತು ಹೇರ್. ಅದಲ್ಲದೆ ಪಾಪಕ್ಕೆ ಹಾಲು ಕುಡಿಸ್ತಾ ಇರ್ತೀನಲ್ವಾ, ಆ ಟೈಮ್ನಲ್ಲಿ ಅವನು ಸ್ವಲ್ಪ ಎಳೆದು 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 ಸ್ವಲ್ಪ ಹೇರ್ ಫಾಲ್ ಎಲ್ಲ ಜಾಸ್ತಿ ಆಗೋದು, ಅದು ಅಲ್ಲದೆ ಈಗ ಡೆಲಿವರಿ ಆದಮೇಲೆ ಹೇರ್ ಫಾಲ್ ಆಗೋದು ಅದೆಲ್ಲ ಕಾಮನ್ ಇದ್ದೇ ಇರುತ್ತಲ್ವಾ, ಹಾಗಾಗಿ ನಾನು ಸ್ವಲ್ಪ ಮೈಂಟೈನ್ ಮಾಡಬೇಕು ಇವಾಗಿಂದ ಅಂತ ಹೇಳಿ ಸ್ವಲ್ಪ ಸ್ಪ್ಲಿಟ್ ಎಂಡ್ಸು, ಸ್ವಲ್ಪ ಫ್ರೀಜಿ ಹೇರು, ಕೆಳಗೆಲ್ಲ ಒಂಥರ ಡ್ರೈ ಡ್ರೈ ಆಗಿಬಿಟ್ಟಿತ್ತು ನನಗೆ ಹೇರ್, ಹಾಗಾಗಿ ಹೋಗಿ ಕಟ್ ಮಾಡಿಸ್ತೆ. ನಾನು ಹೇಳಬೇಕು ಅಂದರೆ ಅವಾಗವಾಗ ಹೇರ್ ಕಟ್ ಮಾಡಿಸ್ತಾ ಇರ್ತೀನಲ್ವಾ, ಓಕೆ ಮ್ಯಾನೇಜ್ ಆಗುತ್ತೆ. ಇದು ತುಂಬ ಟೈಮ್ ತೊಗೊಂಡ್ಬಿಟ್ನಲ್ವಾ, ತುಂಬ ಗ್ಯಾಪ್ ಆಗಿಬಿಡ್ತು, ಹಾಗಾಗಿ ಏನು ಮೇಂಟೈನ್ ಮಾಡೋದು ಕಷ್ಟ ಆಗ್ತಾಯಿತ್ತು, ತುಂಬ ಸಿಕ್ಕಾಗೋದು. ಹಾಗಾಗಿ ಒಂದ್ಸಲ ಹೋಗಿ ಮಾಡಿಸ್ಕೊಂಡು ಬಂದುಬಿಟ್ರೆ ಚೆನ್ನಾಗಿರುತ್ತೆ ಅಂಥೇಳಿ ಮಾಡಿಸ್ತೇ ಇವತ್ತು. ಇಷ್ಟ ಆಯಿತು ಹೇರ್ ಸ್ಟೈಲ್ ನನಗೆ, ಚೆನ್ನಾಗಿ ಮಾಡಿದ್ದಾರೆ. ತುಂಬ ಶಾರ್ಟು ಇಲ್ಲ, ತುಂಬ ಲೆಂತ್ ಜಾಸ್ತಿನೂ ಇಲ್ಲ. ನನಗೆ ಏನು ಅಂದರೆ ಹೇರ್ ಬೇಗ ಬೆಳೆಯುತ್ತೆ ನನಗೆ, ಅದು ಒಂದು ಅಡ್ವಾಂಟೇಜ್. ಸೊ ನನ್ನ ಫುಡ್ಡು ತಿನ್ನೋದ್ರಲ್ಲಾಗಿರುತ್ತೆ, ಆ್ಯಂಡ್ ಅಂದರೆ ನಾನು ಡಯಟ್ ಆ ಥರ ಇಟ್ಕೊಂಡಿರ್ತೀನಿ ಫಸ್ಟಿಂದನೂ ಅಷ್ಟೇ, ನನಗೆ ಹೇರ್ ಬೇಗನೇ ಬೆಳೆಯುತ್ತೆ. ಇನ್ನು ಚಿನ್ನಿಮ್ಮ ಇದು ತಿನ್ನಲ್ಲ, ಅವಳಿಗೆ
ಸ್ವಲ್ಪ ಏನೋ ಹೇಳ್ತಾರೆ ಕ್ಯಾರೆಟ್ ರೈಸ್ ಮಾಡಿದ್ದೀನಿ, ಅದಕ್ಕೆ ಸ್ವಲ್ಪ ಮೊಸರು ಮಿಕ್ಸ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಸೊ ಫ್ರೆಂಡ್ಸ್, ಇನ್ನೋಗಿ ನಾನೀಗ ಅವಳಿಗೆ ಊಟ ಮಾಡಿಸಿ ನಾನು ಊಟ ಮಾಡಿ ಬರ್ತೀನಿ. ಸೊ ಇವತ್ತಿನ ಬ್ಲಾಗ್ ಇಲ್ಲ ಎಂಡ್ ಮಾಡೋಣ ಅಂದ್ಕೊಂಡಿದ್ದೀನಿ. ನನ್ನ ಹೇರ್ ಕಟ್ ಹೇಗಿದೆ ಅನ್ನೋದನ್ನು ದಯವಿಟ್ಟು ನನಗೆ ಕಮೆಂಟ್ ಮಾಡಿ ತಿಳಿಸಿ. ಸೊ ಇವತ್ತಿನ ವೀಡಿಯೋ ತಮ್ಮೆಲ್ಲರಿಗೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ನಾಳೆ ಇನ್ನೊಂದು ಹೊಸ ವೀಡಿಯೋದೊಂದಿಗೆ ಮತ್ತೆ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.